ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 74 ಮತ್ತು 75. ಆರ್ಮಿನಿಸಂ ಹೇಳುವುದೇನೆಂದರೆ, ಹೌದು, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಮಾನವ ಜಾತಿಯನ್ನು ಈ ಲೋಕಕ್ಕೆ ತರುವಲ್ಲಿ ಅವರಿಗೆ ಯಾವ ಹಾನಿಯನ್ನು ಉಂಟು ಮಾಡುವ ಉದ್ದೇಶ ಆತನಿಗಿರಲಿಲ್ಲ, ಒಳ್ಳೆಯದನ್ನು ಮಾತ್ರವೇ. ಆದರೆ ಸೈತಾನನು ಮೊದಲ ಜೋಡಿಯನ್ನು ಪ್ರಲೋಭನೆಗೊಳಿಸುವಲ್ಲಿ ಯಶಸ್ವಿಯಾದನು. ಈ ರೀತಿಯಲ್ಲಿ ಪಾಪವು ಲೋಕದೊಳಗೆ ಪ್ರವೇಶಿಸಿತು ಮತ್ತು ಪಾಪದ ಮರಣ. ಅಂದಿನಿಂದ ದೇವರು ಮಾನವರನ್ನು ಅವರ ವೈರಿಯಿಂದ ಬಿಡಿಸುವ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಇದಕ್ಕಾಗಿ ತನ್ನ ಮಗನನ್ನೇ ಕಳುಹಿಸಿಕೊಟ್ಟನು. ಈಗ 6,000 ವರ್ಷಗಳ ನಂತರವೂ ಸುವಾರ್ತೆಯು ಕೇವಲ ಕೆಲವೇ ಪ್ರಮಾಣದ ಜನರಿಗಷ್ಟೇ ಮುಟ್ಟಿಯದೆ. ಆದಾಗ್ಯೂ ನಾವು ಮುಂದಿನ 6,000 ವರ್ಷಗಳಲ್ಲಿ ಸಭೆಯ ಸಾಮರ್ಥ್ಯ ಮತ್ತು ಉದಾರತೆಯ ಕಾರಣ ದೇವರಿದುವರೆಗೆ ಸೈತಾನನಿಂದ ಪರಿಚಯವಾದ ಕೇಡಕ್ಕನ್ನು ಪರಿಹರಿಸಿದ್ದಾನೆ. ಅನಂತರದಲ್ಲಿ ಜೀವಿಸುವವರೆಲ್ಲರೂ ಕನಿಷ್ಠ ಆತನ ಪ್ರೀತಿಯನ್ನು ಅರಿತುಕೊಳ್ಳುವರು ಮತ್ತು ಆತನನ್ನು ನಂಬಿ ರಕ್ಷಣೆ ಹೊಂದಿಕೊಳ್ಳುವ ಅವಕಾಶವನ್ನು ಹೊಂದಿಕೊಳ್ಳುವರು. ಈ ದೃಷ್ಟಿಯನ್ನು ದೇವರನ್ನು ಆತನ ಸೃಷ್ಟಿಗಳಿಗೆ ಪ್ರೀತಿಯ ಮತ್ತು ಕರುಣೆಯ ವಿನ್ಯಾಸಗಳಿಂದ ತುಂಬಿರುವಂತೆ ಪ್ರಸ್ತುತಿಪಡಿಸುತ್ತದೆ. ಇದರಿಂದ ಆತನು ತನ್ನ ಪರೋಪಕಾರಿ ವಿನ್ಯಾಸಗಳನ್ನು ನೆರವೇರಿಸಲು ಬೇಕಾದ ಸಾಕಷ್ಟು ಜ್ಞಾನ ಮತ್ತು ಸಾಮರ್ಥ್ಯವನ್ನು ಹೊಂದಿಲ್ಲವೇನೋ, ಆತನು ವಿವೇಕದ ಮತ್ತು ಶಕ್ತಿಯ ಕೊರತೆ ಉಳ್ಳವನಾಗಿದ್ದಾನೇನೋ ಎಂಬ ಅಭಿಪ್ರಾಯ ಉಂಟಾಗುತ್ತದೆ. ಈ ದೃಷ್ಟಿಕೋನದಿಂದ ದೇವರು ತಾನು ನೂತನವಾಗಿ ಸೃಷ್ಟಿಸಿದ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಲು ಯೋಜನೆ ಮಾಡುತ್ತಿರುವಾಗ ಸೈತಾನನು ನುಸುಳಿ ಬಂದು ತನ್ನ ಒಂದೇ ಒಂದು ಚಾತುರ್ಯ ಹೊಡೆತದಿಂದ ತನ್ನನ್ನೇ ಶಕ್ತಿಯನ್ನು ವಹಿಸಿ ದೇವರ ಯೋಜನೆಗಳನ್ನು ಎಷ್ಟರ ಮಟ್ಟಿಗೆ ಬುಡಮೇಲು ಮಾಡಿದ್ದಾನೆಂದರೆ, ದೇವರಿಗೆ ನೀತಿವಂತಿಕೆಯನ್ನು ಪುನರ್ಸ್ಥಾಪಿಸಲು 12,000 ವರ್ಷಗಳು ಬೇಕಾಗುತ್ತದೆ. ಎಷ್ಟರ ಮಟ್ಟಿಗೆಂದರೆ, ಇನ್ನೂ ಜೀವಿಸುವ ಜನಾಂಗದ ಉಳಿಕೆಯವರಿಗೆ ಕೆಟ್ಟದ್ದು ಒಳ್ಳೆಯದರಂತೆ ಸುಲಭವಾಗಿ ಆಯ್ದುಕೊಳ್ಳುವ ಅವಕಾಶವಾಗಿರುತ್ತದೆ. ಆದರೆ ಹಿಂದಿನ 6,000 ವರ್ಷಗಳ 142 ಬಿಲಿಯನ್ ಜನರು ಮತ್ತು ಮುಂದೆ ಬರುವ ಹಲವಾರು ಈ ದೃಷ್ಟಿಕೋನದ ಪ್ರಕಾರವಾಗಿ ಅವರ ಬಗ್ಗೆ ದೇವರಿಗೆ ಪ್ರೀತಿಯ ಹೊರತಾಗಿಯೂ ಎಲ್ಲರ ನಿತ್ಯತೆಯನ್ನು ಕಳಕೊಂಡಿದ್ದಾರೆ. ಯಾಕೆಂದರೆ ಸೈತಾನನು ಈ ಯೋಜನೆಯ ಮಧ್ಯ ಪ್ರವೇಶ ಮಾಡಿದ್ದಾನೆ. ದೇವರು ಒಬ್ಬರನ್ನು ಮಹಿಮೆಗೆ ಉಳಿಸಿಕೊಳ್ಳುವಾಗ ಸೈತಾನನು ಸಾವಿರಾರು ಮಂದಿಯನ್ನು ನಿತ್ಯಯಾತನೆಗೆ ತಳ್ಳುತ್ತಾನೆ. ಈ ದೃಷ್ಟಿಕೋನವು ಸೈತಾನನ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಬಗ್ಗೆ ಮಾನವನ ಕಲ್ಪನೆಗಳನ್ನು ಅತಿಯಾಗಿ ಪ್ರಶಂಸಿಸುತ್ತದೆ ಮತ್ತು ದೇವರ ಗುಣಲಕ್ಷಣಗಳ ಬಗ್ಗೆ ಇರುವ ಅಭಿಪ್ರಾಯವನ್ನು ಕುಗ್ಗಿಸಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ದೇವರಾದ ಯಹೋವನ ಬಗ್ಗೆ ಕೀರ್ತನೆಗಾರನು ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ಕೀರ್ತನೆ 33:9 ವಚನ ಎಂದಿದ್ದಾನೆ. ದೇವರು ವಿರೋಧಿಯಿಂದ ಆಶ್ಚರ್ಯ ಪಡಲಿಲ್ಲ ಅಥವಾ ಹಿಮ್ಮೆಟ್ಟಲಿಲ್ಲ ಅಥವಾ ಸೈತಾನನು ಯಾವುದೇ ಮಟ್ಟದಲ್ಲಿ ದೇವರ ಯೋಜನೆಗಳನ್ನು ನಿಷ್ಫಲಗೊಳಿಸಲಿಲ್ಲ. ಆದರೆ ಇಲ್ಲ, ದೇವರು ಇಂದು ಮತ್ತು ಎಂದೆಂದು ಪರಿಸ್ಥಿತಿಯ ಸರ್ವ ಸಂಪೂರ್ಣನಾದ ಪ್ರಭುವಾಗಿದ್ದಾನೆ ಮತ್ತು ಅಂತ್ಯದಲ್ಲಿ ಎಲ್ಲವೂ ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿಯೇ ಒಟ್ಟಾಗಿ ಕೆಲಸ ಮಾಡಿವೆ ಎಂಬುದನ್ನು ಕಂಡುಬರುತ್ತದೆ. ಕ್ವಾಲಿಲಿಸಂ ಮತ್ತು ಅರ್ಮಿನಿಯಸಂ ಬೋಧಿಸಲ್ಪಟ್ಟ ಆಯ್ಕೆ ಮತ್ತು ಉಚಿತ ಕೃಪೆಯ ತತ್ವವು ಎಂದಿಗೂ ಪರಸ್ಪರ ವಿವೇಚನೆಯೊಂದಿಗೆ ಅಥವಾ ಸತ್ಯವೇದದೊಂದಿಗೆ ಸಾಮರಸ್ಯಗೊಳ್ಳುವುದಿಲ್ಲವಾದರೂ ಈ ಎರಡು ಸಿದ್ಧಾಂತಗಳು ಯುಗಗಳ ಯೋಜನೆಯ ದೃಷ್ಟಿಕೋನದಲ್ಲಿ ನೋಡುವಾಗ ಸರ್ವಸಂಪೂರ್ಣವಾಗಿ ಸಾಮರಸ್ಯವುಳ್ಳದ್ದು ಸುಂದರವೂ ಆಗಿದೆ. ನಾವು ನೋಡುವಾಗ ಪಾಪದಿಂದ ಮತ್ತು ಮರಣದಿಂದ ರಕ್ಷಣೆ ಹೊಂದಿಕೊಳ್ಳಲು ದೇವರ ಯೋಜನೆಯ ಬಹಳಷ್ಟು ಭವ್ಯವಾದ ಅದ್ಭುತ ವೈಶಿಷ್ಟ್ಯಗಳ ಭವಿಷ್ಯದಲ್ಲಿ ಇರುತ್ತವೆ ಮತ್ತು ಕರ್ತನ ದ್ವಿತೀಯಾಗಮನವು ಬಹಳ ಹಿಂದೆಯೇ ವಾಗ್ದಾನ ಪಡಿಸಿದ ಮತ್ತು ಬಹಳವಾಗಿ ನಿರೀಕ್ಷಿಸುತ್ತಿದ್ದ ನೆರವೇರಿಕೆಯಲ್ಲಿ ವಿನ್ಯಾಸಗೊಂಡ ಮೊದಲನೆಯ ಹೆಜ್ಜೆಯಾಗಿರುವಾಗ ಕಡಿಮೆ ತಿಳುವಳಿಕೆಯುಳ್ಳ ಯಹೂದ್ಯನು ಎದುರು ನೋಡುತ್ತಿರುವ ಮತ್ತು ಬಯಸುತ್ತಿರುವ ಮೊದಲನೆಯ ಆಗಮನಕ್ಕಿಂತ ಹೆಚ್ಚಾಗಿ ನಾವು ಇನ್ನೂ ಹೆಚ್ಚು ನಿಷ್ಠೆಯಿಂದ ಆತನ ದ್ವಿತೀಯಾಗಮನದ ಸಮಯವನ್ನು ಹಂಬಲಿಸಬಹುದಲ್ಲವೇ? ಕೇಡಿನ ಅನ್ಯಾಯ ಮತ್ತು ಮರಣದ ಕಾಲವನ್ನು ಆತನು ಆಗ ಕಾರ್ಯಗತಗೊಳಿಸುವ ಅಧಿಕಾರದ ಆಧಿಪತ್ಯದಿಂದ ಕೊನೆಗಾಣಿಸಿ ನೀತಿವಂತಿಕೆ, ಸತ್ಯ ಮತ್ತು ಶಾಂತಿಯು
ಸರ್ವರ್ತಿಕವಾಗಿರುವ ಆತನ ದಿನವನ್ನು ನೋಡಲು ಯಾರು ತಾನೇ ಸಂತೋಷಿಸದೇ ಇರುವರು? ಈಗ ಕ್ರಿಸ್ತನೊಂದಿಗೆ ಶ್ರಮೆ ಪಡುವವರಾದರೆ, ನಾವು ಸಹಿಸಿಕೊಳ್ಳುವವರಾದರೆ ಆತನೊಂದಿಗೆ ಆಳುವೆವು ಎಂಬ ವಿಶೇಷ ವಾಗ್ದಾನದಿಂದ ಯಾರು ತಾನೇ ಸ್ಫೂರ್ತಿಗೊಳ್ಳದೆ ಇರುವರು? ತಮ್ಮ ತಲೆಯನ್ನು ಎತ್ತದೆ ಪ್ರಭುವಿನ ಸಮೀಪಿಸುವಿಕೆಗೆ ಯಾವುದೇ ನಿರ್ದರ್ಶನದಿಂದ ಉಲ್ಲಾಸಗೊಳ್ಳದೆ ಇರುವರೆ ಆ ಮೂಲಕ ತಮ್ಮ ಬಿಡುಗಡೆ ಮತ್ತು ಮಹಿಮೆಗಳೊಳಗೆ ಹತ್ತಿರವಾಗಿದೆ ಎಂದು ತಿಳಿಯದೇ ಇರುವವರು ಯಾರು? ನಿಶ್ಚಯವಾಗಿಯೂ ಆಶೀರ್ವಾದದ ಆತನ ನಿಯೋಗದೊಂದಿಗೆ ಅನುಕಂಪದಿಂದ ಮತ್ತು ಪ್ರೀತಿಯ ಸ್ಫೂರ್ತಿಯಿಂದ ಆತನ ಬರೋಣದ ಪ್ರತಿಯೊಂದು ಆಧಾರವನ್ನು ಎಲ್ಲ ಜನರಿಗೆ ಮಹಾ ಸಂತೋಷ ಉಂಟು ಮಾಡುವ ಪ್ರವೇಶ ದ್ವಾರ ಎಂಬುದಾಗಿ ಸ್ವಾಗತಿಸುವರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.